ರಾಜ್ಯದ 224 ಕ್ಷೇತ್ರಗಳ ಪೈಕಿ ದೇವದುರ್ಗ ವಿಧಾನಸಭಾ ಕ್ಷೇತ್ರ ಕೂಡ ಪ್ರಮುಖವಾದಂತ ಕ್ಷೇತ್ರ ಇಲ್ಲಿ ಈ ಬಾರಿ ಅಂದ್ರೆ 2023 ರ ಚುನಾವಣೆಯಲ್ಲಿ ಬಹಳ ಜಿದ್ದಾಜಿದ್ದಿನ ಫೈಟ್ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತಿನ ರಿಸಲ್ಟ್ ಅನ್ನು ಗಮನಿಸೋದಾದ್ರೆ ಮೂರು ಪಕ್ಷಗಳಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಅನ್ನು ಇಲ್ಲಿ ಕಾಣಬಹುದು ಹಾಗಾದ್ರೆ ಹೇಗಿದೆ ಇಲ್ಲಿನ ರಿಸಲ್ಟ್ ಇಲ್ಲಿನ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ ದೇವದುರ್ಗ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂದಿವೆ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಸಿಕ್ಕಿದೆ ದೇವದುರ್ಗದಲ್ಲಿ ಹೇಗಿದೆ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ ಈ ಎಲ್ಲಾ ವಿಚಾರಗಳನ್ನು ಗಮನಿಸೋಣ ರಾಯಚೂರು ಜಿಲ್ಲೆಯ ಪ್ರಮುಖ ಕ್ಷೇತ್ರವಾಗಿದೆ ಈ ದೇವದುರ್ಗ ವಿಧಾನಸಭಾ ಕ್ಷೇತ್ರ ದೇವದುರ್ಗ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಯಾರು ಈ ಬಾರಿ ಗೆಲ್ಲುವಂತಹ ಅಭ್ಯರ್ಥಿ ದೇವದುರ್ಗ ಮತದಾರರಿಂದ ಚಲಾವಣೆಯಾದಂತಹ ಮತಗಳು 14274 ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಅದರಲ್ಲಿ ಪುರುಷ ಮತದಾರರು 13942 ಮಹಿಳಾ ಮತದಾರರ ಸಂಖ್ಯೆ 332 ಇನ್ನು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿವೆ ಅನ್ನೋದನ್ನ ನೋಡ್ತಾ ಹೋಗೋಣ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ಬಿದ್ದಿರುವಂತ ಒಟ್ಟು ಮತಗಳು 74 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಿದ್ದಿರುವಂತ ಮತಗಳು 4055 ಮತಗಳು ಬಿಜೆಪಿಗೆ ಪುರುಷ ಮತದಾರರಿಂದ 3980 ಮತಗಳು ಬಿದ್ದರೆ ಮಹಿಳೆಯರಿಂದ 74 ಮತಗಳು ಬಿದ್ದಿವೆ ಜಾತ್ಯಾತೀತ ಜನತಾ ದಳದ ಪರ ಬಿದ್ದಿರುವಂತ ಒಟ್ಟು ಮತಗಳ ಸಂಖ್ಯೆ 6164 ಜೆಡಿಎಸ್ ಗೆ ಪುರುಷ ಮತದಾರರು 5990 ಮತ ಹಾಕಿದ್ರೆ ಮಹಿಳಾ ಮತದಾರರು 174 ಕಾಂಗ್ರೆಸ್ ಪಕ್ಷದ ಪರವಾಗಿ 3982 ಮತಗಳು ಚಲಾವಣೆಯಾಗಿವೆ ಅದರಲ್ಲಿ ಪುರುಷರು 3898 ಮತ ಹಾಕಿದ್ರೆ ಮಹಿಳೆಯರಿಂದ 84 ಓಟ್ ಬಿದ್ದಿದೆ ದೇವದುರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 28ರಷ್ಟು ಮತಗಳು ದಾಖಲಾಗಿವೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 28ರಷ್ಟು ಮತಗಳು ಚಲಾವಣೆಯಾಗಿವೆ ಜಾತ್ಯಾತೀತ ಜನತಾ ದಳ ಪಕ್ಷದ ಪರ ಒಟ್ಟು ಶೇಕಡಾ 43ರಷ್ಟು ಮತಗಳು ದಾಖಲಾಗಿವೆ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 1ರಷ್ಟು ಮತ ಹಾಕಿದ್ದಾರೆ ದೇವದುರ್ಗ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ವಿರುದ್ಧ 2110 ಮತಗಳ ಅಂತರದಿಂದ ಜೆಡಿಎಸ್ ಮುಂದಿದೆ ದೇವದುರ್ಗ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿರುವಂತದ್ದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶ ಪ್ರಕಟವಾಗಿದೆ ಭಾರಿ ಗಮನ ಸೆಳೆದಿರುವಂತ ದೇವದುರ್ಗ ಅಸೆಂಬ್ಲಿ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ದೇವದುರ್ಗ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿರುವಂತದ್ದು ದೇವದುರ್ಗ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೆ ಶಿವನಗೌಡ ನಾಯಕ್ ಸ್ಪರ್ಧೆ ಮಾಡುತ್ತಾರೆ ಹಾಲಿ ಶಾಸಕರು ಪ್ರಭಾವಿ ಶಿವನಗೌಡ ನಾಯಕ್ ಹ್ಯಾಟ್ರಿಕ್ ಗೆಲುವಿಗೆ ಬ್ರೇಕ್ ಹಾಕ್ತಾರ ಜೆಡಿಎಸ್ ಅಭ್ಯರ್ಥಿ ಜೆಡಿಎಸ್ ನಿಂದ ಕರಿಯಮ್ಮ ಅವರಿಂದ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಯತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಂಸದ ಬಿವಿ ನಾಯಕ್ ಸ್ಪರ್ಧೆ ಕುರಿತು ಗೊಂದಲ ಇನ್ನು ಮುಂದುವರೆದಿದೆ ದೇವದುರ್ಗ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಜೆಡಿಎಸ್ ಗೆ ಜನ ಬೆಂಬಲ ವ್ಯಕ್ತವಾಗಿದೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳಿಗೆ ದೇವದುರ್ಗ ಕ್ಷೇತ್ರದಲ್ಲಿ ಹಿನ್ನಡೆ ಉಂಟಾಗಿದೆ ಏಷ್ಯಾದಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಕುಖ್ಯಾತಿಯನ್ನ ಪಡೆದಿರುವಂತದ್ದು ಈ ದೇವದುರ್ಗ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಶಿವನಗೌಡ ನಾಯಕ್ಕೆ ಶಾಕ್ ನೀಡತಾರ ದೇವದುರ್ಗ ಮತದಾರರು ದೇವದುರ್ಗ ಕ್ಷೇತ್ರದಲ್ಲಿ ಗೆಲುವಿನ ಭರವಸೆಯನ್ನ ಮೂಡಿಸಿದೆ ಜೆಡಿಎಸ್ ಪಕ್ಷ ಅಭ್ಯರ್ಥಿ ಕರಿಯಮ್ಮ ಅವರ ಪರವಾಗಿ ಮತದಾರರು ಒಲವು ತೋರ್ತಾ ಇದ್ದಾರೆ ಇದು ದೇವದುರ್ಗ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಒಂದು ಫಲಿತಾಂಶ ಆ ರಿಸಲ್ಟ್ ಅನ್ನು ಗಮನಿಸಬಹುದು ನಾವು ಬಿಜೆಪಿಯಲ್ಲಿ ಬಿಜೆಪಿಗೆ ಈ ಬಾರಿ ದೇವದುರ್ಗ ಕ್ಷೇತ್ರದಲ್ಲಿ ಪರ್ಸೆಂಟೇಜ್ ವೈಸ್ ಎಷ್ಟು ಮತಗಳು ಬಿದ್ದಿವೆ ಅಂತ ಗಮನಿಸಿದ್ರೆ 28% ಕಾಂಗ್ರೆಸ್ 28% ಇಲ್ಲಿ ಸಮಬಲದ ಹೋರಾಟ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಇನ್ನು ಜೆಡಿಎಸ್ 43% ಮತಗಳನ್ನು ಪಡೆಕೊಂಡು ಎರಡೂ ಪಕ್ಷಗಳನ್ನು ಹಿಂದಿಕ್ಕಿ ಮುನ್ನಡೆಯನ್ನು ಪಡೆದುಕೊಂಡಿದೆ ಇನ್ನು ಇತರೆ ಕೇವಲ 1% ಮತಗಳು ದಾಖಲಾಗಿವೆ ಒಟ್ಟಿನಲ್ಲಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ಗಮನಿಸಿದ್ರೆ ಇಲ್ಲಿ ಈ ಬಾರಿ ಜೆಡಿಎಸ್ ಮುನ್ನಡೆಯನ್ನು ಪಡೆದುಕೊಂಡಿದೆ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸಮಬಲದ ಹೋರಾಟವನ್ನು ನಾವು ಗಮನಿಸಿದ್ವಿ ಹಾಗಾಗಿ ಮೂರು ಪಕ್ಷಗಳು ಇಲ್ಲಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿವೆ ಮೂರು ಪಕ್ಷಗಳು ಕೂಡ
ಪ್ರಚಾರದಲ್ಲಿ ತೊಡಗಿರೋದ್ರಿಂದ ಏನ್ ಬೇಕಾದರೂ ಆಗಬಹುದು. ಸದ್ಯದ ಟ್ರೆಂಡ್ ಅಂದ್ರೆ ಈಗ ಎಲೆಕ್ಷನ್ ನಡೆದ್ರೆ ಏನಾಗಬಹುದು ಅನ್ನುವಂಥದ್ದು ಪವರ್ ಟಿವಿ ಸಮೀಕ್ಷೆಯಿಂದ ಬಂದಿರುವಂತಹ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ಇಟ್ವಿ. ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.